ಮೇರ್ ಇಲ್ಲಿಂದ ಕೇವಲ 50 ಕಿಲೋಮೀಟರ್. ಆಗಲಿಂದ ಈ ಹೈವೇಲಿ ಟ್ರಾವೆಲ್ ಮಾಡ್ತಾ ಇದೀನಿ. ಅಕ್ಕಪಕ್ಕ ಬರೀ ಮರಳುಗಾಡು. ಜೈಸಲ್ಮೇರ್ ಅಲ್ಲಿ ಕಾರು ಬಸ್ಸಲ್ಲಿ ಓಡಾಡಿದ್ರೆ ಮಜಾ ಬರಲ್ಲ, ಅಲ್ಲಿ ಡೆಸರ್ಟ್ ಹೋಗಿ ಕ್ಯಾಮೆಲ್ ಮೇಲೆ ಕೂತ್ಕೊಂಡು ರೈಡ್ ಮಾಡಿದ್ರೆ ಸಕ್ಕತ್ ಮಜಾ ಬರುತ್ತೆ. ಬನ್ನಿ ಹೋಗೋಣ. ಜೈಸಲ್ಮೇರ್ನ ಕೋಟೆ ಥಾರ್ ಮರುಭೂಮಿಯನ್ನ ತನ್ನ ಸುತ್ತಲೂ ಚಾಚಿಕೊಂಡಿರೋದ್ರಿಂದ ಇಲ್ಲಿಗೆ ಹೋಗಬೇಕೆಂದರೆ ಮರುಭೂಮಿಯನ್ನ ದಾಟಿಯೇ ಹೋಗಬೇಕು. ಹೀಗೆ ನಮ್ಮ ಸವಾರಿ ಸಾಗಿತ್ತು. ಫಸ್ಟ್ ಟೈಮ್ ಕ್ಯಾಮೆಲ್ ರೈಡು, ತುಂಬಾ ದೊಡ್ಡ ರೈಡ್ ಇದೆ, ನೋಡೋಣ ಹೆಂಗಿರತ್ತೆ ಅಂತ. ಇಷ್ಟು ಮೇಲ್ ಕೂತ್ಕೊಂಡು ಸಖತ್ ಖುಷಿ ಆಗ್ತಿದೆ. ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಒಂಟೆ ಮೇಲೆ ಹೋಗೋ ರೈಡು, ಅದು ಥಾರ್ ಡೆಸರ್ಟ್ ಅಲ್ಲಿ. ಸೂಪರ್. ಜೈಸಲ್ಮೇರ್ ಅಲ್ಲಿ ಒಂದು ಭಾರಿ ಕೋಟೆ ಇದೆ, ಅದು ಪ್ರಜೆಗಳಿಗೋಸ್ಕರ, ಪ್ರಜೆಗಳ ರಕ್ಷಣೆಗೋಸ್ಕರ ಕಟ್ಟಿದ್ದಾರೆ. ಅದು ಯಾವ ಕೋಟೆ ಅಂತ ಇವತ್ತಿನ ಎಪಿಸೋಡ್. ರಾಜಸ್ಥಾನ ಕೋಟೆಗಳ ಊರು ಅಂದ್ರೆ ತಪ್ಪಾಗಲ್ಲ. ಇಲ್ಲಿನ ಕೋಟೆಗಳ ವೈವಿಧ್ಯಮಯ ವಿಹಂಗಮ ನೋಟ ನಮ್ಮನ್ನ ಗತಕಾಲದ ಅಂಚಿಗೆ ಕರೆದೊಯ್ಯುತ್ತದೆ. ಜೈಸಲ್ಮೇರ್ ಕೋಟೆ ಕೂಡ ಇಂತಹ ಕೋಟೆಗಳಲ್ಲಿ ಒಂದು. ಈ ಕೋಟೆ ಇರೋದು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ. 1165ರಲ್ಲಿ ರಜಪೂತ ಅರಸ ರಾವಲ್ ಜೈಸಲ್ ಈ ಕೋಟೆಯನ್ನ ಕಟ್ಟಿಸಿದ್ದ. ಹಾಗಾಗಿ ಈ ಕೋಟೆಗೆ ಜೈಸಲ್ಮೇರ್ ಅನ್ನೋ ಹೆಸರು ಬಂತು. ಈ ಕೋಟೆಯಲ್ಲೇನು ಅಂತಹ ವಿಶೇಷತೆ ಇದೆ ಅಂತ ನೀವು ಹುಬ್ಬೇರಿಸಬಹುದು. ಆದರೆ ಇದು ಅಂತಿಂತಹ ಕೋಟೆಯಲ್ಲ. ಶತಶತಮಾನಗಳಿಂದಲೂ ಯಾವೊಬ್ಬ ದಾಳಿಕೋರನಿಂದಲೂ ಭೇದಿಸಲಾಗದ ಮಹಾಕೋಟೆ ಇದು. ಹಾಗಾಗಿ ಇಂದಿಗೂ ಈ ಕೋಟೆ ಸುಸ್ಥಿತಿಯಲ್ಲಿದೆ. ಅಲ್ಲದೆ ಇನ್ನೊಂದು ವಿಶೇಷ ಅಂಶವೆಂದರೆ ಇಂದಿಗೂ ಕೋಟೆಯ ಒಳಗಡೆ ಜನ ತಮ್ಮ ಮನೆಗಳಲ್ಲಿ ವಾಸವಿದ್ದಾರೆ. ಈ ಕೋಟೆಯು ತಿಳಿ ಹಳದಿ ಬಣ್ಣದ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದೆ. ಹಗಲಿನಲ್ಲಿ ಹಳದಿ ಬಣ್ಣದಲ್ಲೂ ಮತ್ತೆ ಸಂಜೆಯಾಗುತ್ತಿದ್ದಂತೆ ಚಿನ್ನದ ಬಣ್ಣದಲ್ಲೂ ಈ ಕೋಟೆ ಗೋಚರಿಸುತ್ತೆ. ಹಾಗಾಗಿ ಇದನ್ನ ಸೋನಾರ್ ಕಿಲಾ ಅಂತಲೂ ಕರೀತಾರೆ. ಫೋರ್ಟ್ ಎಂಟರ್ ಆಗಿದ್ದೀನಿ. ಸಖತ್ ದೊಡ್ಡದಾಗಿದೆ ಈ ಫೋರ್ಟ್. ಈ ಫೋರ್ಟ್ ವಿಶೇಷ ಏನು ಗೊತ್ತಾ? ಇಲ್ಲಿ ಜನರು ವಾಸಿಸ್ತಿದ್ದಾರೆ ಈಗಲೂ. ದ ಓನ್ಲಿ ಪ್ಲೇಸ್ ವೇರ್ ಪೀಪಲ್ ಲಿವ್, ದ ವರ್ಲ್ಡ್ ಫೇಮಸ್ ಜೈಸಲ್ಮೇರ್ ಫೋರ್ಟ್. ಒಳಗೋಗೋಣ, ಈ ಜನರು ಜೀವನ ಹೆಂಗಿದೆ, ಅವ್ರ ವಹಿವಾಟು ಹೆಂಗಿದೆ ಅಂತ ನೋಡೋಣ. ಜೈಸಲ್ಮೇರ್ನ ಕೋಟೆ ವಿಶ್ವದಲ್ಲೇ ಅತಿ ಪುರಾತನವಾದ ಕೋಟೆ. ಇಂದಿಗೂ ಜನಜೀವನ ಹೊಂದಿರುವ ಏಕೈಕ ಕೋಟೆ ಅಂತ ಅದು ವಿಶ್ವದಲ್ಲಿ ತನ್ನ ಖ್ಯಾತಿಯನ್ನ ಪಡೆದಿದೆ. ಈ ಜಾಗ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರಬಿಂದು. ಹೊರದೇಶಗಳಿಂದ ಬರೋ ಪ್ರಯಾಣಿಕರಿಗೆ ಕೋಟೆಯೊಳಗೆ ಇನ್ನೂ ಜನಜೀವನ ಇದೆ ಅನ್ನೋದೇ ಆಶ್ಚರ್ಯದ ಸಂಗತಿ. ಅಲ್ಲದೆ ಕೋಟೆಯ ಸೌಂದರ್ಯಕ್ಕೆ ಇಲ್ಲಿಗೆ ಬರೋ ಪ್ರವಾಸಿಗರು ಮಾರು ಹೋಗದೇ ಇರೋದಿಲ್ಲ. ಜೈಸಲ್ಮೀರ್ ಕೋಟೆ ಏನಿದೆ ಅದು ಹಿಂದೂಸ್ತಾನದ ಎರಡನೇ ಅತಿ ದೊಡ್ಡ ಕೋಟೆ, ಮತ್ತೆ ಈಗಲೂ 3,000 ಜನ ಉಳ್ಕೊಂಡಿರುವಂತ ಪ್ರಪಂಚದ ಏಕೈಕ ಕೋಟೆ, ಮತ್ತೆ ಈ ಜನ ಸುಮಾರು ತಲೆಮಾರುಗಳಿಂದ ಇಲ್ಲೇ ವಾಸಿಸ್ತಾ ಇದ್ದಾರೆ. ಒಮ್ಮೆ ಕೋಟೆಯ ಒಳಗಡೆ ಬಂದರೆ ಗತಕಾಲಕ್ಕೆ ಅದು ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ರಾಜರ ಆಳ್ವಿಕೆಯ ಕಾಲದಲ್ಲಿದ್ದೇವೇನೋ ಅನ್ನೋ ಅನುಭವ ಉಂಟಾಗುತ್ತೆ.